ನೀವು ಮೈಸೂರು ದಸರಾ ಸಮಯದಲ್ಲಿ ನೀವು ಮೈಸೂರು ಸಿಟಿನ ನೋಡಬೇಕಂತ ಪ್ಲಾನ್ ಮಾಡ್ತಿದ್ರೆ, ಮೈಸೂರು ಅರಮನೆ ಮೈಸೂರು ಸಿಟಿನೆಲ್ಲ ನೋಡಬೇಕಂತ ಪ್ಲಾನ್ ಮಾಡ್ತಿದ್ರೆ, ಡಬಲ್ ಡೆಕ್ಕರ್ ಬಸ್ ಸೇವೆ ಕೂಡ ಆರಂಭ ಆಗ್ತದೆ. ಮೈಸೂರು ದಸರಾ ಸಮಯದಲ್ಲಿ ಮಾತ್ರ ಇರ್ತದೆ ಇದು. ಇದು KSTTC ಅವರದ್ದು. ಇದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡಲಿದ್ದೇವೆ. ಅದರ ಟಿಕೆಟ್ ಪ್ರೈಸ್ ಎಷ್ಟಿದೆ, ಬುಕ್ಕಿಂಗ್ ಎಲ್ಲಿ ಮಾಡಬೇಕು, ಯಾವ್ಯಾವ ಟೈಮಿಂಗ್ಸ್ ಎಲ್ಲ ಬಸ್ ಇದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ. ಮೊದಲಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅಂಬಾರಿ ಡಬಲ್ ಡೆಕ್ಕರ್ ಬಸ್, ಇದು ದಸರಾ ಸಮಯದಲ್ಲಿ ಮಾತ್ರ ಇರ್ತದೆ. ಮೈಸೂರು ಸಿಟಿಗೆ ಒಂದು ರೌಂಡ್ ಟ್ರಿಪ್ ಇರ್ತದೆ. ಡಬಲ್ ಡೆಕ್ಕರ್ ಬಸ್ ಮೂಲಕ 1 ಗಂಟೆ ಬಸ್ ಜರ್ನಿ ಇರ್ತದೆ. ಸಿಟಿಗೆ ಒಂದು ರೌಂಡ್ ಟ್ರಿಪ್ ಇರ್ತದೆ. October 15 ಇದು ಪ್ರತಿದಿನ ಇರ್ತದೆ ಈ ಟೂರ್ ಪ್ಯಾಕೇಜ್. ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ October 23 ಇದರ ಬುಕ್ಕಿಂಗ್ ಓಪನ್ ಇದೆ. ಅದ್ರ ಮೇಲೆ ನಿಮಗೆ ಬುಕ್ಕಿಂಗ್ ಓಪನ್ ಆಗಿದ್ರೆ ನಿಮಗೆ ಸಿಗೋದಾದ್ರೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು. ಪ್ರತಿದಿನ ಇರ್ತದೆ October 15 ನಿಮಗೆ ಇದು ಪ್ರತಿದಿನ ಈ ಬಸ್ ಇರ್ತದೆ. ಈ ಬಸ್ ಹೊರಡು ಲೊಕೇಶನ್ ಬಗ್ಗೆ ನೋಡೋದಾದ್ರೆ, ಮೈಸೂರು KSTTC ಮಯೂರ ಹೊಯ್ಸಳ ಹೋಟೆಲ್ ಇದೆ ನೋಡಿ, ಅಲ್ಲಿಂದನೇ ಹೊರಡುದು. ರೈಲ್ವೆ ಸ್ಟೇಷನಿಂದ ಹತ್ತಿರದಲ್ಲೇ ಇದೆ ಇದು. ನೀವು ರೈಲ ಮೂಲಕ ನೀವು ಮೈಸೂರಿಗೆ ಬಂದ್ರೆ ರೈಲ್ವೆ ಸ್ಟೇಷನಿಂದ ಹತ್ತಿರದಲ್ಲೇ ಈ KSTTC ಅವರ ಮಯೂರ ಹೊಯ್ಸಳ ಹೋಟೆಲ್ ಇದೆ. ಅಲ್ಲಿಂದನೇ ಈ ಬಸ್ ಹೊರಡುತ್ತದೆ. ಈ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ದಿನಕ್ಕೆ 3 ಬಾರಿ ಇರ್ತದೆ. ಒಂದು ಸಂಜೆ 6:30, ಇನ್ನೊಂದು ರಾತ್ರಿ 8 ಗಂಟೆಗೆ, ಇನ್ನೊಂದು ರಾತ್ರಿ 9:00 ಇರ್ತದೆ. ಇದು 3 ಬಾರಿ ಇರ್ತದೆ. ಈ ಬಸ್ 3 ಸಮಯದಲ್ಲಿ ಇರ್ತದೆ. ಬೇರೆ ಬೆಳಿಗ್ಗೆ ಹೊತ್ತಿಗೆ ಯಾವುದು ಸಮಯದಲ್ಲೂ ಇರೋದಿಲ್ಲ, ಸಂಜೆ ಹೊತ್ತಿಗೆ ಮಾತ್ರ ಇರೋದು. ಸಂಜೆ 6:30, 8 ಗಂಟೆಗೊಂದು, ರಾತ್ರಿ 9:30 ಇರ್ತದೆ. ಇನ್ನೀಗ ನೀವು ಇದರ ಪ್ರೈಸ್ ಬಗ್ಗೆ ನೋಡೋದಾದ್ರೆ, ಡಬಲ್ ಡೆಕ್ಕರ್ ಬಸ್ ಆಗಿರೋದ್ರಿಂದ ಮೇಲ್ಗಡೆ ಮತ್ತೆ ಕೆಳಗಡೆಗೆ ಪ್ರೈಸ್ ಬೇರೆ ಬೇರೆ ಇದೆ. ಇದು ಡಬಲ್ ಡೆಕ್ಕರ್ ಬಸ್ ಆದ್ರಿಂದ ನಿಮಗೆ 2 ರೀತಿಯಲ್ಲಿ ಪ್ರೈಸ್ ಇರ್ತದೆ. ಒಂದು ಕೆಳಗಡೆ ಕುತ್ಕೊಳ್ಳೋದ್ರೆ ನಿಮಗೆ ಕಡಿಮೆ ಇರ್ತದೆ, ಮೇಲ್ಗಡೆ ಆದ್ರೆ ನಿಮಗೆ ಜಾಸ್ತಿ ಇರ್ತದೆ. ಕೆಳಗಡೆ 250, ಆದ್ರೆ ಮೇಲ್ಗಡೆ ಆದ್ರೆ 500 ರೂಪಾಯಿ 500 ರೂಪಾಯಿ ಇರ್ತದೆ. ಮೇಲ್ಗಡೆ ಕುತ್ಕೊಂಡು ನೀವು ಇಡೀ ಸಿಟಿನ ನೋಡಬೇಕಂತಿದ್ರೆ 500 ರೂಪಾಯಿ ಕೊಡಬೇಕಾಗ್ತದೆ. ಕೆಳಗಡೆ ಓಕೆ ಆದ್ರೆ ನಿಮಗೆ 250 ರೂಪಾಯಿ ಆಗ್ತದೆ. ಇದು ಯಾವ ರೂಟ್ ಅಲ್ಲಿ ಹೋಗ್ತದೆ ಅನ್ನೋದನ್ನು ಕೂಡ ಕೊಟ್ಟಿದ್ದೇವೆ. 1 ಗಂಟೆ ನೀವು ಈ ಡಬಲ್ ಡೆಕ್ಕರ್ ಬಸ್ ನ ಜರ್ನಿನ ಮಾಡಬಹುದಾಗಿದೆ. ಇದು ದಸರಾ ಸಮಯದಲ್ಲಿ ಮಾತ್ರ ಇರ್ತದೆ, ಬೇರೆ ಸಮಯದಲ್ಲಿ ಇರೋದಿಲ್ಲ ಈ ಬಸ್ ನ ಸೇವೆ. ಈ ಬಸ್ ಜರ್ನಿನ ಮಾಡಬೇಕಂತಿದ್ರೆ ನೀವು ಇದನ್ನ KSTTC ಅವರ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ಬುಕ್ ಮಾಡ್ಕೊಳ್ಬಹುದಾಗಿದೆ. ಅದಕ್ಕೆ ಬುಕ್ಕಿಂಗ್ ಓಪನ್ ಇದೆ, ನೀವು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿದೆ, ಫುಲ್ ಆಗ್ತದೆ. ನಿಮ್ಗೆ ಏನೇನು ಡೌಟ್ ಇದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇವೆ KSTTC ಅವರದ್ದು, ಅವ್ರಿಗೆ ಕಾಲ್ ಮಾಡಿ ನೀವು ಕೇಳಬಹುದಾಗಿದೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮೈಸೂರಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ, ದಸರಾ ನೋಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಅವರಿಗೆಲ್ಲ ಹೆಲ್ಪ್ ಆಗ್ತದೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.